हाय गाइस वेलकम बैक टू मै चंद्रपुर व्लॉग इवत संडे सो व्लॉग्न स्टार्ट माता सो टाइम बंद 8:16 आगे सो आई होप नहीं चेना अंदी नानू सह सूपर आगदी इवत संडे नार्मल आगे सो देवस्थान पूजे नड़ीती है सो टिफन अंत बंदी आक्चुअली पूरी पूरी नईट सह अदे ಏನಂತಾರೆ ಸಾಗು ಟೈಪ್ ಮಾಡಿದ್ದೆ ಸೋ ಅದೇ ಇತ್ತು ಅದಕ್ಕೆ ರೈಸ್ ಮಾಡ್ಕೊಂಡು ತಿಂದಿದ್ವಿ ಸೋ ಇವಾಗ ಏನಾದರೂ ಮಾಡಬೇಕು ಸೋ ನಾನು ಯೋಚನೆ ಮಾಡ್ತಾ ಇದೀನಿ ಸೋ ಚಿತ್ರಾನ್ನ ಮಾಡೋಣ ಅಥವಾ ಈರುಳ್ಳಿ ಚಟ್ನಿ ರೈಸ್ ಮಾಡೋಣ ಅಂತ ಗೊತ್ತಿಲ್ಲ ನೋಡೋಣ ಏನು ಮಾಡೋಣ ಅಂತ ಹೇಳಿಬಿಟ್ಟು ಸೋ ಈ ವ್ಲಾಗ್ನ ಎಂಡ್ ತನಕ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನೆಲ್ ರೋಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ ಅದರಿಂದ ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೋ ವಿಡಿಯೋನ ಎಂಡ್ ತನಕ ನೋಡೋದು ಮಾತ್ರ ಮರಿಬೇಡಿ ಸೋ ಆಗಿದ್ದ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ ತಗೊಂಡಿದ್ದಂಥ ಟಾಪ್ ಇದು ಸೋ ಏನಂತಾರೆ ಪ್ಲಾಜೋ ಸೆಟ್ ತೊಗೊಂಡಿದ್ನಲ್ವಾ ಸೋ ಅದು ಸೊ ಫ್ರೈಡೇ ಡ್ಯೂಟಿಗೆ ಹಾಕ್ಕೊಂಡು ಹೋಗಿದ್ದೆ ಸೊ ನೆನ್ನೆ ವಾಶ್ ಮಾಡಿದ್ದೆ ಸೊ ಇವತ್ತು ಪೂಜೆ ಇದೆ ಅಂತ ಹಾಕ್ಕೊಂಡಿದ್ದೀನಿ ಬಟ್ ಇದಕ್ಕೆ ಹ್ಯಾಂಕಲ್ ಅಂತ ಹಾಕ್ಕೊಂಡಿದ್ದೀನಿ ಪ್ಲಾಜೋ ಸೆಟ್ದು ಪ್ಯಾಂಟ್ ಏನಿದೆ ಅಲ್ವಾ ನನಗೆ ತುಂಬ ಲೆಂತಿ ಆಗುತ್ತೆ ಸೊ ಸ್ಲಿಪ್ಪರ್ ಹಾಕ್ಕೊಂಡ್ರೆ ಓಕೆ ಬಟ್ ಹಾಗೆ ಮನೇಲೇ ಇರ್ತೀನಿ ಅಂತಂದರೆ ಅದು ತುಂಬ ಲೆಂತಿ ಆಗುತ್ತೆ ಮತ್ತು ಕೆಳಗಡೆ ನೆಲಗೆಲ್ಲ ಟಚ್ ಆಗುತ್ತೆ ಅದು ಪ್ಯಾಂಟು ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ ಗೈಸ್ ಈಗ ಚಿತ್ರಾನ್ನ ಒಗ್ಗರಣೆ ಹಾಕ್ತಾ ಇದ್ದೀನಿ ಸೊ ಸಿಂಪಲ್ ಆಗಿ ಮಾಡ್ತಿರೋದು ಆಲ್ರೆಡಿ ರೈಸ್ ಆಗಿದೆ ಸ್ವಲ್ಪ ಪ್ರೆಷರ್ ಹೋಗ್ಬೇಕು ಅಷ್ಟೇ ಸೊ ಪೂರಿ ಹಾಕಿದ್ನಲ್ಲ ಸೊ ಅದೇ ಬಾಂಡ್ಲಿಯಿಂದ ಈ ಬಾಂಡ್ಲಿಗೆ ಎಣ್ಣೆ ಶಿಫ್ಟ್ ಮಾಡಿ ಒಗ್ಗರಣೆ ಹಾಕ್ತಾ ಇರೋದು ಮಾಮೂಲಿ ಆಯಿಲ್ ಸಾಸಿವೆ ಕರ್ಬೇವಿನ ಸೊಪ್ಪು ಜೀರಿಗೆ ಕಡಲೆಬೇಳೆ ಉದ್ದಿನ ಬೇಳೆ ಈರುಳ್ಳಿ ಒಣಮೆಣಸಿನ್ಕಾಯಿ ಇತ್ತೀಚೆಗೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಕಿಡ್ನಿ ಸ್ಟೋನ್ ಇದೆ ಅಂತ ಗೊತ್ತಾದಾಗಿಂದ ಸೊ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಎರಡೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಗಿಡದಲ್ಲಿ ಕಿತ್ಕೊಂಡ್ಬಂದು ಈ ಗುಂಟೂರು ಮೆಣಸಿನ್ಕಾಯಿ ಅಂತಾರಲ್ವ ಸೊ ಆ ಥರದ ಎರಡು ಹಾಕಿದ್ದೀನಿ ಅಷ್ಟೇ ಸೊ ಈಗ ಟೊಮೆಟೊ ಸಹ ಆ್ಯಡ್ ಮಾಡಿದ್ದೀನಿ ಸೊ ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು ಚಿತ್ರಾನ್ನ ಆಗಿದೆ ತುಂಬ ಟೇಸ್ಟಿಯಾಗಿ ಆಗಿದೆ ಆಲ್ರೆಡಿ ನಾನು ಟೇಸ್ಟ್ ಸಹ ಮಾಡಿದ್ದಾಯಿತು ಟಿ ವಿ ಹಾಕಿದ್ದೀನಿ ವಾಲ್ಯೂಮ್ ಫುಲ್ ಸೌಂಡ್ ಇದೆ ಬೇಸಿಗೆ ತಲೆ ಮಟನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದರೆ ತಲೆ ಬರುತ್ತಲ್ವಾ ಸೊ ಅದು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಈಗ ಟೈಮ್ ಬಂದಿರೋದು 9:09 ಆಗಿದೆ ಸೊ 1 ಕೆಜಿ ಬರುತ್ತೆ ಅಂತ ಹೇಳಿದರೆ ಸೊ ಅದಕ್ಕೆ ಏನೇನು ಬೇಕು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ರುಬ್ಬಲಿಕ್ಕೆ ಸೊ ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ ರೆಸಿಪಿನಾದರೆ ಶೇರ್ ಮಾಡ್ತೀನಿ ಇಲ್ಲಾಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಈಗ ತಲೆ ಮಟನ್ ಸಾರು ಮಾಡೋಣ ಅಂತ ಬಂದಿದ್ದೀನಿ ಸೊ ಹೇಗೆ ಮಾಡೋದು ಅಂತ ರೆಸಿಪಿನ ಇದೆ ಶೇರ್ ಸಹ ಮಾಡ್ತೀನಿ ಸೊ ಐ ಹೋಪ್ ನಿಮ್ಗೆ ಈಗ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ಸೊ ಫಸ್ಟಿಗೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊತಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಪುದೀನ 5 ಒಣಮೆಣಸಿನ್ಕಾಯಿ ಫ್ರೈ ಆಗ್ತಾ ಇದ್ವಿ ಸೊ ನೆಕ್ಸ್ಟ್ ರುಬ್ಬಗೆ ಕಡಿ ಮಾಡ್ಕೊಳ್ಳೋಣ ಒಂದು ಜಾರ್ ತೊಗೊಂಡಿದ್ದೀನಿ
ಒಂದು ಇಂಚಿನಷ್ಟು ಶುಂಠಿ, ಮತ್ತೆ ಇಲ್ಲಿ ಒಂದೂವರೆ ಇಂಚಿನಷ್ಟು ಚಕ್ಕೆ, ಮೂರು ಲವಂಗ ಹಾಕೊಂತೀನಿ. ಸೊ ಇಲ್ಲಿ ಏಳರಿಂದ ಒಂದು ಎಂಟರಿಂದ ಹತ್ತು ಒಂದು ಮೆಣಸಿನ ಸರಿ ಬೆಳ್ಳುಳ್ಳಿ ಹಾಕೊಂತೀನಿ. ಗಸಗಸೆ ಒಂದು ಕಾಲು ಸ್ಪೂನ್ ಅಷ್ಟು, ನೆಕ್ಸ್ಟ್ ಬಂದು ಧನಿಯಾ ಪುಡಿ ಒಂದು ಮೂರು ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ಇಲ್ಲಿ ಒಂದು ಕೆ ಜಿ ಮಾಡ್ತಿರೋದು ಒಂದು ಸ್ಪೂನ್ ಅಷ್ಟು ಮಸಾಲೆ ಮಸಾಲ. ಚಿಕ್ಕೆ ಸಾಸ್ನ ಸೊ ಇಷ್ಟನ್ನು ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ರುಬ್ಬೊಂಡು ಬರ್ತೀನಿ. ಸೊ ಇದು ರುಬ್ಬಿದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ಸೆಕೆಂಡ್ಸ್ ಉಬ್ತೀನಿ ಅಷ್ಟೇ. ಅವಾಗ ಟೇಸ್ಟ್ ಅಂದರೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಏನಿರುತ್ತಲ್ವ, ಸೊ ಅದು ಹಾಗೇ ಇರುತ್ತೆ. ಸೊ ಇದು ಸ್ವಲ್ಪ ಇದು ಹಾರಲಿ. ಸೊ ಇದಾದಮೇಲೆ ರುಬ್ಬೊಂಡು ಬಂದು ಆಮೇಲೆ ಏನು ಮಾಡಬೇಕಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇದಕ್ಕೆ ಕಡೆಪಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗ್ರೇವಿ ತಿಕ್ಕಾಗಿ ಬೇಕಂದರೆ ಕಡೆಪಪ್ಪು ಆ್ಯಡ್ ಮಾಡಿ, ತೆಳ್ಳಿಗೆಯಲ್ಲಿ ಅಂದರೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ ಅಂತಂದರೆ ಕಡೆಪಪ್ಪು ಆ್ಯಡ್ ಮಾಡಿಬಿಡಿ. ಸ್ವಲ್ಪ ನನಗೆ ಗ್ರೇವಿ ತಿಕ್ನೆಸ್ ಬೇಕು. ಅದಕ್ಕೆ ಜಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ತೋರಿಸ್ತೀನಿ ನೋಡಿ. ನಿಮಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಡೆಪಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದು ಸ್ವಲ್ಪ ಕೂಲ್ ಆದಮೇಲೆ ನುಣ್ಣಕ್ಕೆ ರುಬ್ಬೊಂಡು ಬರ್ತೀನಿ. ಸೊ ನೋಡಿ ರುಬ್ಬೊಂಡು ಬಂದಿದ್ದೀನಿ. ಸೊ ಇವಾಗ ಒಂದು 95% ರುಬ್ಬಿದ್ದೀನಿ ಅಷ್ಟೇ. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಇವಾಗ ಇದನ್ನು ರುಬ್ಬೊಂಡು ಬರ್ತೀನಿ. ಸೊ ನೋಡಿ ರುಬ್ಬೊಂಡು ಬಂದಿದ್ದೀನಿ ಮಸಾಲೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಮಸಾಲೆ ರುಬ್ಬಿ ಸೇಲಿಗಿಟ್ಟಿದ್ದಾಗಿದೆ ಈಗ ಫ್ರೆಂಡ್ಸ್. ಈಗ 1:01 ಆಗಿದೆ. ಸೊ ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮಸಾಲೆನ ಒಂದು 11:40 ಅಥವಾ 12:00 ಎಲ್ಲ ಹಾಗೆ ರುಬ್ಬಿಟ್ಟಿದ್ದೆ. ಬಟ್ ನಮ್ಮ ಹಸ್ಬೆಂಡು ಸೊ ತಲೆ ಮಟನ್ ಕೊಡೋದು ಸ್ವಲ್ಪ ಲೇಟ್ ಮಾಡಿದ್ರು, ಹೊಡಿತಿದ್ರು, ಪೀಸ್ ಹೊಡಿತಿದ್ರು. ಸೊ ಇವಾಗ ತೊಗೊಂಬಂದು ಕೊಟ್ಟಿದ್ದಾರೆ, ಈಗ ಸ್ಟಾರ್ಟ್ ಮಾಡ್ತಾನೆ ಬನ್ನಿ ಗೈಸ್. ಈಗ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಆದಮೇಲೆ. ಸೊ ಇದು ಸುಮಾರು 1 ಅವರ್ ಆದಮೇಲೆ ಅಂತಲೇ ಹೇಳ್ಬೋದು, ಬಿಕಾಸ್ ಮಟನ್ ಕೊಟ್ಟಿದ್ದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು. ಸೊ ಇವಾಗ ಒಂದು 12:30 ಆಗಿದೆ. ಸೊ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಬಂದು ಒಂದು 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದೊಂದು 1 ಕೆಜಿ ಬರುತ್ತೆ ನಾನ್ ವೆಜ್ಜು. ಸೊ ಇವಾಗ ಆಯಿಲ್ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ನಾವೇನು ಅಂದರೆ ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಸೊ ಆ ಮಟನ್ನ ಅಂದರೆ ತಲೆ ಮಟನ್ನ ಹಾಕಿದ್ದೀನಿ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಕಲ್ಲುಪ್ಪು ತುಂಬಾ ಟೇಸ್ಟ್ ಇರುತ್ತೆ ನಾರ್ಮಲ್ ಪುಡಿ ಉಪ್ಪು ಯೂಸ್ ಮಾಡೋದಕ್ಕಿಂತ. ಸೊ ನಾನು ಇವಾಗಲೇ ಸಹ ಮಸಾಲೆನ ಸಹ ಆ್ಯಡ್ ಮಾಡ್ತಾಯಿದ್ದೀನಿ, ಬಿಕಾಸ್ ನೀವು ಬೇಕಾದರೆ ಫುಲ್ ಆಯಿಲಲ್ಲಿ ಫ್ರೈ ಮಾಡಿ ಆಮೇಲೆ ಮಸಾಲೆ ಸಹ ಆ್ಯಡ್ ಮಾಡ್ಬೋದು. ಬಟ್ ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಪೀಸ್ಗೆ ಮಸಾಲೆ ಬೇಗ ಹಿಡಿಯುತ್ತೆ ಮತ್ತು ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು ಪೀಸಸ್ ತಿನ್ನಬೇಕಾದ್ರೆ. ಸೊ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ನಾನು ಫ್ರೈ ಮಾಡ್ತೀನಿ ಆಯಿಲಲ್ಲಿ. ತುಂಬ ಆಯಿಲಿನ ಅವಶ್ಯಕತೆ ಇರೋದಿಲ್ಲ. ನೀವು ಹೋಟ್ಲಲ್ಲೆಲ್ಲ ಹೋದರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕಿರ್ತಾರೆ ಮನೆಯಲ್ಲೇ ಅಲ್ವಾ ನಾವು ಮಾಡ್ತಿರೋದು. ಬಟ್ ಏನಂತಂದರೆ ಆಯಿಲ್ ಆದಷ್ಟು ಕಮ್ಮಿ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ ಆಯಿಲು. ಸೊ ಸ್ವಲ್ಪ ಜಾಡಿಗೆ ನೀರು ಹಾಕಿ ಅದು ಉಳಿದಿರೋಂಥ ಮಸಾಲೆನ ಕಂಪ್ಲೀಟಾಗಿ ಕುಕ್ಕರ್ಗೆ ಹಾಕ್ಕೊತಾಯಿದ್ದೀನಿ. ಸೊ ಇವಾಗ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಾ ಅಥವಾ ಹೇಗೆ
ನಿಮಗೆ ಬೇಕು ಅಂತ ಹೇಳಿಬಿಟ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಎಮ್ಮಿಯಾಗಿತ್ತು ಸಾಂಬಾರು, ತಲೆ ಮಟನ್ ಸಾಂಬಾರು. ಬಟ್ ಇದು ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದಕ್ಕಿಂತ ತಲೆಯು ಸಹ ತುಂಬಾ ಹೆಲ್ತಿಗೆ ಒಳ್ಳೆಯದು. ಬಟ್ ಕಾಲು ಸಹ ಇನ್ನೂ ಅಂದರೆ ಏನೋ ಬರುತ್ತಲ್ವ ಕುರಿದು ಮೇಕೆದು ಕಾಲು, ಸೊ ಇನ್ನೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇವು ನೋಡ್ತಿದ್ದೀರಲ್ಲ ಕುಕ್ಕರ್ ವಿಶಿಲ್ ಹಾಕಿ ಒಂದು 8 ವಿಶಿಲ್ ಕೂಗಿಸ್ಕೊತೀನಿ ಅಷ್ಟೇ. 8 ವಿಶಿಲ್ ಬಂದರೆ ರೆಡಿ ಆಗುತ್ತೆ. ಸೊ ಇಲ್ಲಿ ಹೇಳಿದ್ನೆಲ್ಲ ಕುರಿ ಹೊಡೆದಿದ್ರು ಅಂತ ಹೇಳಿಬಿಟ್ಟು, ಸೊ ಅದರದ್ದು ಬೋಟಿ ಗೊಜ್ಜು ಮಾಡಿದ್ದು, ಸೊ ಅದನ್ನು ಸಹ ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ದರು. ಮತ್ತು ಇದು ಮಟನ್ ಸಾಂಬಾರು ಸಪ್ರೇಟಾಗಿ ಯಾಕೆ ಕೊಟ್ಟಿದ್ದಾರೆ ಅಂದರೆ ನಾವು ನಮ್ಮ ಹಸ್ಬೆಂಡ್ ಕೊಬ್ಬರಿ ಯೂಸ್ ಹಾಕಿದ್ರೆ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಸಪ್ರೇಟಾಗಿ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಒಂದು 5 ವಿಶಿಲ್ ಬಂದು ಪ್ರೆಷರ್ ಎಲ್ಲ ಕೂಲ್ ಆಗಿದೆ. ಸೊ ಇವಾಗ ಒಂದು ಮಿಕ್ಸ್ ಮಾಡಿ ಗ್ಯಾಸ್ನ ಆನ್ ಮಾಡ್ತೀನಿ. ಬಿಕಾಸ್ ಇದು ಸ್ವಲ್ಪ ಕುದಿಬೇಕು, ಒಂದು 5 ಮಿನಿಟ್ಸ್ ಅಥವಾ 8 ಮಿನಿಟ್ಸ್ ಚೆನ್ನಾಗಿ ಕುದಿಸ್ತೀನಿ. ಇದೆಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು 5 ಮಿನಿಟ್ಸ್ ಕುದಿಯೋಕ್ಕಿಟ್ಟರೆ ಮುಗೀತು ಅಂತಲೇ ಹೇಳ್ಬೋದು. ಉಪ್ಪು ಖಾರ ನೋಡಿಕೊಂಡು ಹಾಗಂದರೆ ಉಪ್ಪು ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಒಂದೇ ಟೈಮ್ ಉಪ್ಪನ್ನ ಆ್ಯಡ್ ಮಾಡ್ತೀನಿ. ಸೊ ಕರೆಕ್ಟಾಗಿ ಆಗಿತ್ತು, ಕರೆಕ್ಟಾಗಿ ಹಾಕಿದ್ದೆ. ಸೊ ಇವಾಗ ಸ್ವಲ್ಪ ಚಾಕನ್ನ ಅಂದರೆ ಏನಾದರೂ ನೈಫ್ ಅಂತ ಹೇಳ್ತಾರಲ್ವ, ಸೊ ಅದನ್ನ ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಬಿಕಾಸ್ ದೃಷ್ಟಿ ಅಂತ ಹಾಕ್ತಾರಲ್ವ, ಸೊ ನಾರ್ಮಲಿ ಮುಸ್ಲಿಮ್ಸ್ ಅಂಗಡಿಯಲ್ಲಿ ತಂದರೆ ಬಿಸ್ಮಿಲ್ಲ ಮಾಡಿರ್ತಾರೆ, ಸೊ ಅವಾಗೇನು ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಇದು ಮನೆ ಹತ್ರನೇ ಕಟ್ ಮಾಡಿರೋದ್ರಿಂದ, ನಮ್ಮ ಹಸ್ಬೆಂಡೇ ಕಟ್ ಮಾಡಿರೋದ್ರಿಂದ, ನಮ್ಮ ಹಸ್ಬೆಂಡ್ ಕಟ್ ಮಾಡಿದ್ರು ಅಂತಲ್ಲ, ಬಟ್ ತುಂಬ ಜನ ನೋಡಿರ್ತಾರಲ್ವ ಕಟ್ ಮಾಡೋದನ್ನು, ಸೊ ದೃಷ್ಟಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ದೃಷ್ಟಿ ಹಾಕೊಂಡ್ರು ನಮ್ಮ ಹಸ್ಬೆಂಡು. ಸೊ ಇಲ್ಲಿ ನಾನು ಹಾಕ್ತಾಯಿದ್ದೀನಿ, ಬಟ್ ನಾನು ಹಾಕ್ತೀನಿ, ಬಟ್ ಹಾಕೋದು ಕರೆಕ್ಟಾ ತಪ್ಪಾ ಗೊತ್ತಿಲ್ಲ. ಬಟ್ ಯಾವಾಗಲೂ ಇದೇ ಥರನೇ ಹಾಕೋದು. ಸೊ ಇದೊಂದು 5 ಮಿನಿಟ್ಸ್ ಕುದ್ರೆ ಸಾಕು ಅಂತಲೇ ಹೇಳ್ಬೋದು. ಸೊ ಇವಾಗ ಸಾಂಬಾರು ಆಲ್ರೆಡಿ ಕುದ್ದಿದೆ, ಸಾಂಬಾರು ಟೇಸ್ಟ್ ಸಹ ಮಾಡ್ತಿದ್ದೀನಿ. ಸೊ ನನಗೆ ಕರೆಕ್ಟಾಗಿತ್ತು ಅಂತಲೇ ಹೇಳ್ಬೋದು, ಉಪ್ಪು ಖಾರ ತುಂಬಾ ಚೆನ್ನಾಗಿ ಸಹ ಆಗಿತ್ತು. ಸೊ ಫೈನಲಿ ರೆಡಿ ಆಗಿದೆ. ಸೊ ಇವಾಗ ನೋಡ್ತಿದ್ದೀರಲ್ವ ಕುದಿತಾ ಇದೆ. ಇನ್ನೊಂದು 2 ಸೆಕೆಂಡ್ಸು ಗ್ಯಾಸ್ನ ಫ್ಲೇಮ್ನ ಆಫ್ ಮಾಡ್ತೀನಿ. ನಿಮಗೆ ಕುದಿಯೋದು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇನ್ನೂ ಕುದಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿ ಕುದಿದಲ್ಲ ಆದಮೇಲೆ ಊಟಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸೊ ನಿಮ್ಗೆ ಏನೇನು ಊಟಕ್ಕಿದೆ ಅಂತ ನಿಮ್ಮ ಜೊತೆ ಶೇರ್ ಸಹ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ತಾರಲ್ಲ ತಲೆ ಮಟನ್ ನಾನು ಮಾಡಿರೋದು, ಸ್ವಲ್ಪ ಗಟ್ಟಿಯಾಗೇ ಮಾಡಿದ್ದೀನಿ. ಬಿಕಾಸ್ ಮಟನ್ ಸಾಂಬಾರು ಇದೆಯಲ್ವಾ ಅಂತ ಹೇಳಿಬಿಟ್ಟು ಬೋಟಿ ಅಲ್ಲಿ ತಿಂದಿದ್ದಾಗೋಗಿತ್ತು. ಸೊ ಇಲ್ಲಿ ಮಟನ್ ಸಾಂಬಾರು ಇದೆ. ಸೊ ಇಲ್ಲಿ ಚಿಕನ್ ಫ್ರೈ ನೋಡ್ತಿದ್ರು, ಚಿಕನ್ ಫ್ರೈ ಸಹ ಇದೆ, ರೈಸು ಮತ್ತು ಮುದ್ದೆ. ಸೊ ಇಷ್ಟು ಇವತ್ತು ಮಧ್ಯಾಹ್ನ ಊಟಕ್ಕೆ ಭಾನುವಾರ. ಸೊ ಇಲ್ಲಿ ನೆಕ್ಸ್ಟ್ ಬಂದು ನಾನು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಊಟ ಆದಮೇಲೆ. ಸೊ ಇದೊಂದು ಸುಮಾರು ಒಂದು 7 o'clock ಆಗಿತ್ತು ಅಂತ ಅನಿಸುತ್ತೆ ಈವ್ನಿಂಗು. ಸೊ ಇವಾಗ ಇಡ್ಲಿಗೆ ನೆನೆಸಿದ್ನಲ್ಲ, ಸೊ ಅದನ್ನ ರುಬ್ಬೋಣ ಅಂತ ಬಂದಿದ್ದೀನಿ. ಫಸ್ಟಿಗೆ ಬಂದು ನಾನು ನೆನೆಸಿರ್ತೀನಲ್ವ, ಸೊ ಆ ನೀರನ್ನ ಇನ್ನೊಂದ್ಸಲ ಕ್ಲೀನಾಗಿ ತೊಳೆದು ನೀರನ್ನ ಚೆಲ್ಬಿಡ್ತೀನಿ. ಬಿಕಾಸ್ ಆ ನೀರು ನಾನು ಯೂಸ್ ಮಾಡೋದಿಲ್ಲ ರುಬ್ಬೋದಕ್ಕೆ. ಹೇಳ್ದಲ್ ಸ್ವಲ್ಪ ಸೋನಾ ಮೊಸರು ಯೂಸ್ ಮಾಡೋದಿಲ್ಲ, ಸೊಸೈಟಿ ಅಕ್ಕಿ ಯೂಸ್ ಮಾಡ್ತೀವಿ. ಸೊಸೈಟಿ ಅಕ್ಕಿ ಒಂದು 5 to 6 ಬೇಡ ಅಂದರೆ 3 times ಆದರೂ ತೊಳಿಲೇಬೇಕು. ಸೊ ನಾನು 2 times ವಾಶ್ ಮಾಡಿರ್ತೀನಿ. ಸೊ ಲಾಸ್ಟಲ್ಲಿ ನೆನೆಸಿಬಿಡ್ತೀನಿ 2 times ಆದಮೇಲೆ. ಸೊ ಲಾಸ್ಟ್ ನಾನೇನು ರುಬ್ಬೇಕಾಗುತ್ತಲ್ಲ ಆವಾಗ ಒಂದ್ಸಲ ವಾಶ್ ಮಾಡ್ಕೊತೀನಿ. ಸೊ ಇವಾಗ ಒಂದ್ಸಲ ರುಬ್ಬಿದಾಗಿದೆ, ಸೊ ಇನ್ನೂ ಒಂದ್ಸಲ ಸಹ ರುಬ್ಬೋದಿದೆ. 2 times ಅಂದರೆ ಜಾಡಲ್ಲಿ ಅರ್ಧ ಭಾಗ ಹಾಕ್ಕೊತೀನಿ. ಸೊ ಇವಾಗ ಕ್ಲೀನಾಗಿ ನುಣ್ಣಗೆ ರುಬ್ಬುತ್ತೆ. ಫುಲ್ ಹಾಕ್ಕೊಂಡ್ರೆ ಒಂದೇಕಿತ ಹಾಕ್ಕೊಂಡ್ರೆ ಫುಲ್ ಜಾರ್ ಕರೆಕ್ಟಾಗಿ ಆಗುತ್ತೆ. ಬಟ್ ಅದೇನಂತ ಆಗುತ್ತೆ ಅಂದರೆ ಕ್ಲೀನಾಗಿ ರುಬ್ಬೋದಿಲ್ಲ, ಒಂದೊಂದ್ಸಲ ಕಾಳ ಕಾಳ ಹಾಗೆ ಇರುತ್ತೆ. ಏನಂದರೆ ಅಕ್ಕಿ ಓಕೆ ನುಣ್ಣಗೆ ರುಬ್ಬೊಂಡ್ರೂ ಉದ್ದಿನ ಕಾಳು ಹಾಗೆ ಇದ್ಬಿಡುತ್ತೆ ಅಂತ ಹೇಳ್ಬಿಟ್ಟು 2 ಸಲ ಕ್ಲೀನಾಗಿ ರುಬ್ಕೊತೀನಿ. ಅದರಿಂದ ಏನು ಅಷ್ಟೊಂದು ಇದಾಗಲ್ಲ. ಬಟ್ ರೈಸ್ ಸಹ ಆ್ಯಡ್ ಮಾಡ್ತೀನಿ ಇಡ್ಲಿಗೆ, ಒಂದು ಅವಲಕ್ಕಿ ಆ್ಯಡ್ ಮಾಡ್ತೀನಿ, ಇಲ್ಲ ಅಂತಂದರೆ ರೈಸ್ ಆ್ಯಡ್ ಮಾಡ್ತೀನಿ. ಸೊ ರೈಸ್ ಇತ್ತು ಅಂತ ಅವಲಕ್ಕಿ ಈಗ ಅಟ್ ಪ್ರೆಸೆಂಟ್ ಖಾಲಿ ಆಗಿದೆ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ರೈಸ್ ಸ್ವಲ್ಪ ಇತ್ತು. ಸೊ ಅದನ್ನೇ ಹಾಕ್ತಾಯಿದ್ದೀನಿ ರೈಸು. ರೈಸ್ ಹಾಕಿದ್ರು ಸಹ ಚೆನ್ನಾಗೇ ಆಗುತ್ತೆ, ಬಟ್ ಅವಲಕ್ಕಿ ಹಾಕಿದ್ರು ಸಹ ಚೆನ್ನಾಗಿರುತ್ತೆ. ಅದರಿಂದ ಏನು ಡಿಫ್ರೆನ್ಸ್ ಅಷ್ಟೊಂದು ಇರೋದಿಲ್ಲ, ಬಟ್ ತುಂಬಾ ಸಾಫ್ಟಾಗುತ್ತೆ ಅಂತಲೇ ಹೇಳ್ಬೋದು ಇಡ್ಲಿ, ತುಂಬ ಅಂದರೆ ತುಂಬಾ ಸಾಫ್ಟಾಗುತ್ತೆ. ಸೊ ನಮ್ಮ ಮಧ್ಯಾಹ್ನ ಸಹ ಇಡ್ಲಿನೇ ತೊಗೊಂಡೋಗ್ತೀವಿ, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಇಡ್ಲಿ ಅಂತ ಹೇಳಿಬಿಟ್ಟು. ಸೊ ಇವಾಗ 2nd time ಸಹ ರುಬ್ಬಿದಾಗಿದೆ. ಇವಾಗ ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ.
ಸೊ ಏನಿಲ್ಲ ಹಾಗೆ ಇಟ್ಬಿಡ್ತೀನಿ. ಮಾರ್ನಿಂಗು ಉಪ್ಪು ಮತ್ತು ಸೋಡಾ ಒಂದು ಎರಡು ಚಿಟಿಕೆಯಷ್ಟು ಸೋಡಾ ಆ್ಯಡ್ ಮಾಡ್ಕೊತೀನಿ ಮಾರ್ನಿಂಗು, ನಾನೇನು ದೋಸೆ ಸಾರಿ ಇಡ್ಲಿ ಮಾಡಬೇಕಾದ್ರೆ. ಸೊ ಇವಾಗ ಏನು ಹಾಕ್ಲಿಕ್ಕೆ ಹೋಗಲ್ಲ, ಸೊ ಹಾಗೆ ಕ್ಲೀನಾಗಿ ನೀರೆಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ ರುಬ್ಬಿರೋದು, ಇನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಮುಗೀತು. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋನ ಹೆಣ್ಣು ತನಕ ನೋಡಿ. ಸೊ ಈಗ ಇದನ್ನ ಎತ್ತಿ ಇಟ್ಬಿಟ್ರೆ ಮುಗೀತು. ಹಾಗೆ ಕಿಚನ್ ಸಹ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಸೊ ಏನು ಅಷ್ಟು ಗಲೀಜಾಗಿರೋದಿಲ್ಲ. ಸೊ ಇವಾಗ ಕಿಚನ್ ಕ್ಲೀನ್ ಮಾಡಿದಾದಮೇಲೆ ಸೊ ಅದೇನು ನೆನೆಸಿರ್ತೀನಲ್ಲ ಪಾತ್ರೆ, ಸೊ ಅದನ್ನ ಸಹ ಕ್ಲೀನಾಗಿ ವಾಶ್ ಮಾಡ್ತಾ ಇದ್ದೀನಿ. ಹಾಗಿಂದ ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ಪಾತ್ರೆ ಕ್ಲೀನ್ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್ ಇದು ಸಾಟರ್ಡೇ ನಮ್ಮಅಮ್ಮ ಮನೆಯಲ್ಲಿ, ಸೊ ನಮ್ಮದು ದೇವರ ಇದೆ ಅಂತ ಹೇಳಿದ್ನಲ್ವಾ, ಸೊ ಅದು ಬಂಗಾರಪೇಟೆ ಅಂತ ಬರುತ್ತೆ. ಇದು ನಾವು ಫಸ್ಟ್ ಟೈಮ್ ಕರೆಸಿದ್ದು. ಸೊ ಲಾಸ್ಟ್ ಅಂದರೆ ನಮ್ಮಅಮ್ಮ ಮದುವೆ ಆದಮೇಲೆ ಎರಡು ಟೈಮ್ ಬಂದು ದೇವರ ಆಗಿದ್ದೆ, ಬಟ್ ಅವಾಗ ಬಂಗಾರಪೇಟೆ ಕರೆಸ್ತಿರ್ಲಿಲ್ವಂತೆ. ಸೊ ಇವಾಗ ನೋಡ್ತಿದ್ದೀರಲ್ವ ಅದೇ ಬಂಗಾರಪೇಟೆ, ಅದರಲ್ಲಿ ಏನಿರುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾನು ಬಂಗಾರಪೇಟೆ ಅನ್ನೋದೇ ನೋಡಿಲ್ಲ ಆ್ಯಕ್ಚುಲಿ, ಇದೇ ಫಸ್ಟ್ ಟೈಮು. ಬಟ್ ನಾನು ಹೋಗ್ಲಿಕ್ಕಾಗಲಿಲ್ಲ, ಸೊ ನಾನು ಹೋಗೋಂಗಿರಲಿಲ್ಲ, ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ. ಸೊ ಅದಕ್ಕೆ ನನ್ನ ತಂಗಿನೋ ಅಥವಾ ನನ್ನ ತಮ್ಮನೋ ತಮ್ಮ ಅನಿಸುತ್ತೆ ವಿಡಿಯೋ ಮಾಡಿ ಕಳಿಸಿದ್ದ ನನಗೆ. ಸೊ ನೋಡಿ ಹೀಗಿರುತ್ತೆ ಬಂಗಾರಪೇಟೆ ಅಂತೇಳ್ಬಿಟ್ಟು ನಾನು ಕೇಳಿದ್ದೆ, ನನ್ನ ತಂಗಿನ ಕೇಳಿದ್ದೆ ವಿಡಿಯೋ ಮಾಡು ವಿಡಿಯೋ ಕಾಲ್ ಮಾಡು ಅಂತ. ಸೊ ಅವಾಗ ತೋರಿಸಿದ್ಲು, ಬಟ್ ಅವನು ವಿಡಿಯೋ ಮಾಡಿದ್ದ ಅಂತ ಹೇಳ್ಬಿಟ್ಟು ಅವ್ನು ನನ್ನ ಜೊತೆ ಶೇರ್ ಮಾಡ್ದ. ಸೊ ಇವ್ರಿಗೆ ಬಂದವ್ರಿಗೆಲ್ಲ ಊಟ ಮಾಡಬೇಕು ಅಂದರೆ ಅವ್ರಿಗೆ ಒಂದು ಟೈಮ್ ಅಂದರೆ ಕೆಲವು ಜನ ಒಂದೊಂದು ಕಡೆ ಸ್ಟೇ ಸಹ ಹಾಕ್ತಾರೆ, ಬಟ್ ನಮ್ಮದ್ರಲ್ಲಿ 6 o'clock ಹಾಗೆ ಬಂದಿದ್ರು ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಡು ಹೋದರು ಅಷ್ಟೇ. ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.